ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಬ್ಲಾಗ್ಸ್. ಇವತ್ತು ನಾನು ತುಂಬಾನೇ ಟೇಸ್ಟಿ ಆಗಿರೋ ಒಂದು ಚಟ್ನಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನೋಡಿ, ಅರ್ಧ ಒಳಷ್ಟು ತೆಂಗಿನಕಾಯಿನ ನಾನು ಫ್ರೆಶ್ ಆಗಿ ಕಾಯಿ ಒಡೆದು ತುರ್ದಿಟ್ಕೊಂಡಿದ್ದೀನಿ, ಮತ್ತೆ ರುಚಿಗೆ ತಕ್ಕಷ್ಟು ನಾನು ಕಲ್ಲುಪ್ಪು ತಗೊಂಡಿದ್ದೀನಿ. ಕಲರ್ಗೆ ನೋಡಿ, ನಾನು ಬ್ಯಾಡ್ಗೆ ಮೆಣಸಿನಕಾಯಿನ ಒಂದು 6 ತೊಳೆದಿಟ್ಕೊಂಡಿದ್ದೀನಿ. ಒಂದು 2 ಸ್ಪೂನ್ ಅಷ್ಟು ಉರ್ಗಳ್ಳಿ ತಗೊಂಡಿದ್ದೀನಿ. ನೋಡಿ, 5 ಎಸಳು ಬೆಳ್ಳುಳ್ಳಿ ನಾನು ಸಿಪ್ಪೆ ಸುಲ್ದಿಲ್ಲ, ಇದನ್ನು ಅಷ್ಟೇ ತೊಳೆದಿಟ್ಕೊಂಡಿದ್ದೀನಿ. ಖಾರಕ್ಕೆ ನಾನು ನೋಡಿ ಒಂದು 4 ಹಸಿ ಮೆಣಸಿನಕಾಯಿ ತಗೊಂಡಿದ್ದೀನಿ, ಇಲ್ಲಾಂದ್ರೆ ನೀವು ಒಣಗಿದ ಮೆಣಸಿನಕಾಯಿ ಬೇಕಾದ್ರೂ ತಗೋಬಹುದು. ಸ್ವಲ್ಪ ಹುಣಸೆ ಹಣ್ಣ ನಾನು ತೊಳೆದ್ಬಿಟ್ಟು ನೆನೆಸಿಟ್ಕೊಂಡಿದ್ದೀನಿ, ಯಾಕಂತಂದ್ರೆ ನಾವು ಚಟ್ನಿ ರುಬ್ಬೇಕಾದ್ರೆ ನೀಟಾಗಿ ಎಲ್ಲ ಮಿಕ್ಸ್ ಆಗುತ್ತೆ. ನಾವು ಹಂಗೆ ಡ್ರೈ ಹಾಕೊಂಡ್ರೆ ಒಂದ್ ಕಡೆ ಹುಣಸೆ ಹಣ್ಣು ಇರುತ್ತೆ, ಇನ್ನೊಂದ್ ಕಡೆ ಇರೋದಿಲ್ಲ. ಅದಕ್ಕೋಸ್ಕರ ನೀಟಾಗಿ ಇದಕ್ಕೆ ಚಟ್ನಿಗೆ ಆಗ್ಲಿ ಅಂತ ನೋಡಿ, ಒಂದು ಸ್ವಲ್ಪ ನಾನು ಪುದೀನ ಸೊಪ್ಪು ತಗೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಿಲ್ಲ, ಇದು ತುಂಬಾನೇ ಚೆನ್ನಾಗಿರುತ್ತೆ. ಇವಾಗ ಇಷ್ಟು ನಾವು ರುಬ್ಕೊಳ್ಳೋಣ. ಸ್ವಲ್ಪ ನೀರು ಹಾಕಿ ನೋಡಿ, ಹುಣಸೆ ಹಣ್ಣಲ್ಲೇ ಸ್ವಲ್ಪ ನೀರಿದೆ, ಫಸ್ಟ್ ರುಬ್ಕೊಂಡು ಆಮೇಲೆ ನೀರು ಹಾಕೋಬೇಕು. ನೋಡಿ, ಇವಾಗ ಒಂದು ಮಿಕ್ಸಿ ಜಾರ್ಗೆ ಪುದೀನ ಸೊಪ್ಪು, ಮತ್ತೆ ನೋಡಿ ಬ್ಯಾಡ್ಗೆ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಮತ್ತೆ ಉರ್ಗಳ್ಳೆ, ಉಪ್ಪು, ಮತ್ತೆ ತೆಂಗಿನ ತುರಿ. ನಾನು ಕಲರ್ಗೋಸ್ಕರ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕೊಂಡಿದ್ದೀನಿ, ಚೆನ್ನಾಗಿ ಕಾಣುತ್ತೆ ಅಂತ. ಇವಾಗ ನೋಡಿ, ನೆನೆಸಿರೋಂಥ ಹುಣಸೆ ಹಣ್ಣು ನೋಡಿ, ಇಷ್ಟು ಚಿಕ್ಕದಾಗೆ ಹಾಕೊಂಡಿದ್ದೀನಿ ಹುಣಸೆ ಹಣ್ಣು. ನೋಡಿ, ಇವಾಗ ರುಬ್ಕೊಂಡಿದ್ದಾಗಿದೆ ನೀರು ಹಾಕೊಂಡು. ನೋಡಿ, ಇಷ್ಟು ಹದವಾಗಿದ್ರೆ ಸಾಕು, ಜಾಸ್ತಿ ತೆಳ್ಳಗೆ ಮಾಡ್ಕೊಳಕ್ ಹೋಗ್ಬೇಡಿ. ಇಡ್ಲಿಗಾದ್ರೆ ಸ್ವಲ್ಪ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ. ಇದು ನಾನು ದೋಸೆಗೆ ಮತ್ತೆ ಚಪಾತಿಗೆ ಅಂತ ಮಾಡ್ತಾ ಇದ್ದೀನಿ. ಇದನ್ನೇ ನೀವು ಇನ್ನೂ ಸ್ವಲ್ಪ ನೀರು ಹಾಕೊಂಡ್ರೆ ಇಡ್ಲಿ ಕೂಡ ಆಗುತ್ತೆ. ಇವಾಗ ನೋಡಿ, ಒಂದು ಬಟ್ಲಿಗೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡಿದ್ದಕ್ಕೆ ಒಗ್ಗರಣೆ ಮಾಡ್ಕೋಬೇಕು. ಇವಾಗ ನೋಡಿ, ಚಟ್ನಿಗೆ ನಾನು ಒಂದು ಒಳ್ಳೆ ಒಗ್ಗರಣೆ ಹಾಕೊಳ್ತೀನಿ. ಇವಾಗ ಚಿಕ್ಕದು ಬಾಣಲಿ ಇಟ್ಕೊಂಡು ಇದಕ್ಕೆ 1-2 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ಳೋಣ. ನೋಡಿ, ಇವಾಗ ಎಣ್ಣೆ ಕಾದಿದ ತಕ್ಷಣ ಇವಾಗ ನಾವು ಇದಕ್ಕೆ ಸಾಸಿವೆ ಹಾಕೋಬೇಕು. ನೋಡಿ, ಇವಾಗ ಎಣ್ಣೆ ಕಾದಿದೆ, ನಾನು ಇದಕ್ಕೆ 1/4 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಳ್ತಾ ಇದ್ದೀನಿ. ನೋಡಿ, ಸಾಸಿವೆ ತಿರಿತಾ ಇದೆ. ಇವಾಗ ನಾನು ಇದಕ್ಕೆ 1/4 ಸ್ಪೂನ್ ಅಷ್ಟು ಕಡಲೆಬೇಳೆ, ಮತ್ತೆ 1/4 ಸ್ಪೂನ್ ಅಷ್ಟು ಉದ್ದಿನ ಬೇಳೆ ಹಾಕೊಳ್ತಾ ಇದ್ದೀನಿ. ನೋಡಿ, 1/4 ಸ್ಪೂನ್ ಉದ್ದಿನ ಬೇಳೆ, ಜೊತೆಗೇನೆ ನಾನು ಸ್ವಲ್ಪ ಹಿಂಗ್ ಹಾಕೋಬೇಕು ಇದಕ್ಕೆ, ಚೆನ್ನಾಗಿರುತ್ತೆ ಈ ಚಟ್ನಿಗೆ. ನೋಡಿ, ಹಿಂಗ್ ಹಾಕೊಂಡ್ಮೇಲೆ ಆಫ್ ಮಾಡ್ಕೊಂಬಿಡಿ. ಆಫ್ ಮಾಡಿಕೊಂಡು ನೋಡಿ, 2 ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಾನು, ಚಿಕ್ಕ ಚಿಕ್ಕದಾಗಿ ಥರ ಮುರಿದು ಹಾಕೋಬೇಕು. ಇವಾಗ ಇದಕ್ಕೇನೆ ನಾನು ಸ್ವಲ್ಪ ಕರ್ಬೇ ಸೊಪ್ಪು ಹಾಕೊಳ್ತೀನಿ. ನೋಡಿ, ಇವಾಗ ಈ ಒಗ್ಗರಣೆ ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಚಟ್ನಿಗೆ ಹಾಕೊಳ್ಳೋಣ. ಬಿಸಿನೇ ಹಾಕೊಳಕ್ ಹೋಗ್ಬಾರ್ದು ಯಾವತ್ತು ಚಟ್ನಿಗೆ, ಸ್ವಲ್ಪ ತಣ್ಣಗಾದ್ಮೇಲೆ ಹಾಕೋಬೇಕು, ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಇವಾಗ ಒಗ್ಗರಣೆ ತಣ್ಣಗಾಗಿದೆ, ನಾನು ಈ ಚಟ್ನಿಗೆ ಹಾಕೊಳ್ತಾ ಇದ್ದೀನಿ. ಇವಾಗ ಸಿಂಪಲ್ ಆಗಿದೆ, ಅಷ್ಟೇ ಟೇಸ್ಟಿ ಆಗಿರುತ್ತೆ. ಪುದೀನ ಸೊಪ್ಪದೇ ಒಂದು ಫ್ಲೇವರ್ ಇದಕ್ಕೆ, ಮತ್ತೆ ಹಿಂಗ್ ಹಾಕೊಂಡಿದೀವಲ್ಲ ಒಗ್ಗರಣೆಗೆ, ಅದು ಅಷ್ಟೇ ತುಂಬಾನೇ ಪರಿಮಳ ಕೊಡುತ್ತೆ ಈ ಚಟ್ನಿಗೆ. ನೋಡಿ, ತುಂಬಾನೇ ಸಿಂಪಲ್ ಆಗಿ ತುಂಬಾ ಟೇಸ್ಟಿಯಾಗಿ ಒಳ್ಳೆ ಚಟ್ನಿ ರೆಡಿಯಾಗಿದೆ. ನೋಡಿ, ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೂ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.